ರೈತರಾಯಿತು, ವಿದ್ಯಾರ್ಥಿಗಳು ಕೂಡ ಮಾತನಾಡಿದ್ರು, ಯುವಕರು ಮಾತನಾಡಿದ್ರು, ಸಣ್ಣ ವ್ಯಾಪಾರಸ್ಥರು ಮಾತನಾಡಿದ್ರು, ಅವರ ನಿರೀಕ್ಷೆಗಳು ಏನು ಅನ್ನೋದನ್ನ ತಿಳಿಸಿದ್ರು. ಇನ್ನು ಮನೆಯಲ್ಲೇ ಇರುವಂತಹ ಗೃಹಿಣಿಯರಿಗೂ ಕೂಡ ಸಾಕಷ್ಟು ನಿರೀಕ್ಷೆಗಳು ಇರುತ್ತೆ. ಹಾಗಾದ್ರೆ ಅವರ ನಿರೀಕ್ಷೆಗಳು ಏನು, ಮೋದಿ ಯಾವ ರೀತಿಯ ಗಿಫ್ಟ್ ಅನ್ನ ಕೊಡ್ತಾರೆ ಅಂತ ಕಾದು ಕುಳಿತಿದ್ದಾರೆ ಅಂತ ನೋಡೋಣ ಬನ್ನಿ. ಅಮ್ಮನವರು ಒಬ್ಬ ಮಹಿಳೆಯಾಗಿ ಒಂದು ಬಜೆಟ್ ನಿರ್ಮಿಸ್ತಿದ್ದಾರೆ. ಅವರೇನು ನಿರ್ಣಯ ತಗೊಳ್ತಾರೋ ನಮ್ಮ ಮಹಿಳೆಯರ ಪರವಾಗಿದ್ದು ನಮಗೂ ತುಂಬ ಅನುಕೂಲ ಆಗಂಗೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಮನೆಯಲ್ಲಿ ಉಪಯೋಗಿಸುವಂಥ ಐಟಮ್ಗಳು ಅಕ್ಕಿ ಬೇಳೆ ರಾಗಿ ಇನ್ನಿತರ ವಸ್ತುಗಳು, ಇಲ್ಲಿ ವ್ಯಾಪಾರಕ್ಕೆ ಸಂಬಂಧಪಟ್ಟದಂದರೆ ಹಣ್ಣು ಹಂಪಲುಗಳು ಇದೆಲ್ಲ ರೇಟ್ ಕಡಿಮೆ ಆದರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಈಗ ಬರೋ ಇನ್ಕಮ್ ಒಂದು 2 ವರ್ಷ ಮುಂಚೆ ಆ ಇನ್ಕಮ್ನಲ್ಲಿ ನಮ್ಗೆ ಎಷ್ಟು ಬರ್ತಾ ಇದೆಯೋ ಅದಕ್ಕೆ ಡಬಲ್ ಎಕ್ಸ್ಪೆನ್ಸಸ್ ಈಗ ಆಗ್ತಾ ಇದೆ. ಏನು ಕಡಿಮೆ ಆಗಬೇಕು ಅಂದರೆ ಪವರ್, ಫಸ್ಟ್ ಪವರ್ ಕಡಿಮೆ ಮಾಡಬೇಕು, ಸೆಕೆಂಡ್ ಗ್ಯಾಸು. ಏನು ಅಂದರೆ ನಮ್ಗೆ ಬರೋ ಇನ್ಕಮ್ನಲ್ಲಿ ಎಕ್ಸ್ಟ್ರಾ ಇನ್ಕಮ್ ನಾವು ಏನು ಉಳಿಸೋಕ್ಕಾಗ್ತಾ ಇಲ್ಲ. ಎಲ್ಲ ಒಂದೊಂದು ತಿಂಗಳಿಗೂ ಒಂದೊಂದು ಐಟಮ್ಸ್ಗೂ ಜಾಸ್ತಿ ಆಗ್ತಾ ಇದೆ. ಯಾಕೆ ಇದೆ ಕೆನಾಟ್ ಬ್ರಿಂಗ್ ಡೌನ್, ಯಾಕೆ ಅದನ್ನು ಕಡಿಮೆ ಮಾಡಬಾರ್ದು? ನಮಗೆ ತಿಂಗಳು ತಿಂಗಳು ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಗ್ತದೆ, ಅದ್ರಲ್ಲಿ ಕಡಿಮೆ ಮಾಡಬೇಕು. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ, ಏನೇ ಮಾಡಿದ್ರೂ ಬಡವ್ರಿಗೋಸ್ಕರ ಒಳ್ಳೇದು ಮಾಡಬೇಕು, ಬೇಸಿಕ್ ನೀಡ್ಸ್ಗೆ ಅವ್ರು ಚೆನ್ನಾಗಿ ಬಜೆಟ್ ಮಾಡಬೇಕು. ತರಕಾರಿ ಮತ್ತು ದವಸ ಧಾನ್ಯಗಳ ಬೆಲೆಯನ್ನು ಕಡಿಮೆ ಮಾಡಿ ಬಡವರಿಗೆ ಒಳ್ಳೇದು ಮಾಡಬೇಕು. ಒಂದು ಇಡ್ಲಿ ತೊಗೊಂಡ್ರೆ ಅದಕ್ಕೂ ಒಂದು GST, ಅದನ್ನೆಲ್ಲ ಅವ್ರು ತಡೆಗಟ್ಟಬೇಕು. GST ಅನ್ನೋದೇ ಬೇಡ. GST ಬಗ್ಗೆ ಬಂದು ಸ್ವಲ್ಪ ಕಡಿಮೆ ರೀತಿಯಲ್ಲಿ ಬಡವರು ಮಾಡಿದ್ರೆ ಸಂತೋಷ. ಚಿನ್ನನೂ ಸ್ವಲ್ಪ ಕಮ್ಮಿ ಮಾಡಿದ್ರೆ ನಮಗೂ ಹೆಂಗಸ್ರಿಗೆ ಭಾಳ ಸಂತೋಷ ಆಗುತ್ತೆ. ಗಂಡಸರು ಇಸ್ಕೊಡ್ತಾರೆ, ಮಕ್ಕಳಿಗೂ ಅಷ್ಟೇ ಸ್ಕೂಲು ಫೀಸ್ಗಳು ಅದೆಲ್ಲ ಜಾಸ್ತಿ ಮಾಡಿದ್ದಾರೆ. ಅದೆಲ್ಲನೂ ಸ್ವಲ್ಪ ನೋಡಿ ಮೇಡಮ್ ಅವರು ಸ್ವಲ್ಪ ಕಮ್ಮಿ ಮಾಡಿದ್ರೆ ಭಾಳ ಸಂತೋಷ ಆಗುತ್ತೆ. ನಾವು ಬಜೆಟ್ ಅಂದರೆ ನಾವು ಎಲ್ಲ ಆಸೆ ಪಡೋದು ಎಲ್ಲ ರೇಟು ಕಡಿಮೆ ಆಗಬೇಕು. ಅಕ್ಕಿ ಬೇಳೆ ಸಿಲಿಂಡ್ರಿಂದ ಲೈಟ್ ಬಿಲ್ಲಿಂದ ಪ್ರತಿಯೊಂದು ಕಡಿಮೆ ಆದರೆ ನಮ್ಮ ಮಧ್ಯಮ ಅವರಿಗೆ ತುಂಬ ಒಳ್ಳೇದಾಗ್ತದೆ. ನಿರ್ಮಲಾ ಮೇಡಮ್ ಅವ್ರು ಬಜೆಟ್ ಮಂಡಿಸ್ತಾ ಇದ್ದಾರಲ್ಲ, ತುಂಬ ಖುಷಿ ಆಗ್ತಾ ಇದೆ. ನಮ್ಮಂಥ ಮಧ್ಯಮ ಅವರಿಗೆ ತುಂಬ ಕಡಿಮೆ ಮಾಡಿದಷ್ಟು ನಾವು ತುಂಬ ಕೇಳ್ಕೊಳ್ತಾ ಇದ್ದೀವಿ. ಈಗ ಮೋದಿ ಸರ್ಕಾರದಲ್ಲಿ 2ನೇ ಬಜೆಟ್ ಮಂಡನೆ ಆಗ್ತಿರೋದ್ರಿಂದ, ಒಂದು ಮಹಿಳೆ ಬಜೆಟ್ ಮಂಡನೆ ಮಾಡ್ತಿರೋದ್ರಿಂದ ನಮ್ಮ ಅನಿಸಿಕೆಗಳೇನೆಂದರೆ, ಇದುವರೆಗೂ ರೈತರಿಗಾಗಲಿ ಹೆಣ್ಮಕ್ಳಿಗಾಗಲಿ SC ST ಎಲ್ಲ ಥರದ ಸೌಲಭ್ಯಗಳನ್ನ ನೀವು ಇದು ಮಾಡ್ತಾ ಇದ್ದೀರಾ, ಆದರೆ ಸ್ಮಾಲ್ ಇಂಡಸ್ಟ್ರೀಸ್ನ ಯಾರೂ ಜಾಸ್ತಿ ಪರಿಗಣನೆ ತಗೊಳ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನ ನಿರುದ್ಯೋಗಿಗಳಾಗಿ ಸುಮಾರು ಜನ ಫುಟ್ಪಾತ್ ಮೇಲೆ ಬಂದುಬಿಟ್ಟಿದ್ದಾರೆ. ಅಂಥವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಅನಿಸಿಕೆ. ಬಡ ಮಕ್ಕಳಿಗೆ ಫ್ರೀಯಾಗಿ ಸೀಟ್ ಸಿಕ್ಕೋ ಥರ ಮಾಡಬೇಕು. ಸ್ಕಾಲರ್ಶಿಪ್ಗಳು ಬಿಡ್ತಾ ಇದ್ದಾರೆ ಸ್ಕೂಲ್ ಮಕ್ಕಳಿಗೆಲ್ಲ, ನಮ್ಗೆ ಅದೇನು ಸಿಗ್ತಾ ಇಲ್ಲ. ಸ್ವಲ್ಪ ಸ್ಕಾಲರ್ಶಿಪ್ಗಳು ಮಾಡೋದು ಅದು ನಮಗೆ ಬೇಕು. ಮಕ್ಕಳಿಗೆ ಇಂಜಿನಿಯರ್ ಕಾಲೇಜ್ಗಳು ಫ್ರೀ ಸೀಟು ಅದೆಲ್ಲ ಬೇಕಾಗುತ್ತೆ. ಅದು ಬಿಟ್ಟು ಹೆಣ್ಮಕ್ಳಿಗೆ ಏನಾದರೂ ಹೆಲ್ಪ್ ಇದ್ದರೆ ಮಾಡಬೇಕು. ಸಂಘಗಳಿಗೆ ಏನಾದ್ರು ಮಾಡೋದು, ಇವಾಗ ಲೇಡೀಸ್ಗೆ ಏನಾದರೂ ಒಂದು ಕೆಲಸ ಕೊಡ್ಸತ್ತಾರ ಕಾರ್ಮಿಕರುಗಳಿಗೆ ಮಾಡುವ ಥರ ಮಾಡಬೇಕು. ನಮಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳು ಬಿಟ್ಟಿದ್ದಾರೆ ಸುಮಾರು, ಇನ್ನೂ ಬಡವರು ಜಾಸ್ತಿ ಜನ ಇದ್ದಾರೆ, ಅವ್ರಿಗೆಲ್ಲ ಮನೆಗಳು ಇನ್ನೂ ಕೊಟ್ಟರೆ ತುಂಬ ಒಳ್ಳೆಯದು, ತುಂಬ ಅನುಕೂಲ ಆಗುತ್ತೆ ಅವ್ರಿಗೆಲ್ಲ. ಸುಮಾರು ಜನ ಬಡವರಿದ್ದಾರೆ. ಮತ್ತು ಬೇಳೆ ಕಾಳು ಎಲ್ಲದರಲ್ಲೂ GST ಜಾಸ್ತಿ, GST ಕಮ್ಮಿ ಮಾಡಿದ್ರೆ ನಮಗೂ ಒಳ್ಳೆಯದು. ಮತ್ತು ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಅದನ್ನು ಕಮ್ಮಿ ಮಾಡಿಸ್ಬೇಕು, ತುಂಬ ಜನ ಬಡವರು ಇದ್ದಾರೆ. ಮೊದಲಿಗೆ ನಾನು ನಿರ್ಮಲಾ ಸೀತಾರಾಮ್ ಮೇಡಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಮಹಿಳೆಯರು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇವತ್ತು ಅವರು ನಮಗೆ ಮಾದರಿಯಾಗಿ ನಿಂತಿದ್ದಾರೆ. ನಾವು ಕೇಳ್ತಿರೋದಷ್ಟೇ, ಎಲ್ಲರ ಜೊತೆ ನಮ್ಮ ಮಹಿಳೆಯರಿಗೆ ಏನೇನು ಬೇಕು ಸೌಲಭ್ಯಗಳು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ದಯವಿಟ್ಟು ನಿಮ್ಮ ಮೇಲೆ ತುಂಬ ಆತ್ಮವಿಶ್ವಾಸ ಇಟ್ಕೊಂಡಿದ್ದೀವಿ. ಪೆಟ್ರೋಲ್ ಒಂದು ಕಡಿಮೆ ಆಗಬೇಕು, ಆಮೇಲೆ ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು, ಆಮೇಲೆ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಒಂದು ಫ್ಯಾಮ್ಲಿಗೆ ಒಂದು ಗಾಡಿ ಒಂದು ಕಾರು ಮಾಡಬೇಕು. ಆಮೇಲೆ ಇನ್ನೊಂದು ಏನಂದರೆ ಗಿಡಗಳು, ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಹ್ಯಾವ್ ಶುಡ್ ಪ್ಲಾಂಟ್ 1 ಟ್ರೀ ಅಟ್ ಲೀಸ್ಟ್ ಫ್ರಮ್ 1 ಫ್ಯಾಮ್ಲಿ. ಅದನ್ನು ಅದರಲ್ಲಿ ಕಂಡೀಷನ್ ಮಾಡಬೇಕು. ನಮ್ಮ ಇಂಡಿಯನ್ ವಸ್ತು ಏನೇನಿದೆ ಅದೆಲ್ಲ ಅದೇ ಪರ್ಚೇಸ್ ಮಾಡೋಂಗೆ ಆಗಬೇಕು. ಫಾರಿನ್ ಬ್ರ್ಯಾಂಡ್ಸ್ ಎಲ್ಲ ಆಲ್ಮೋಸ್ಟ್ ಬಂದ್ ಆಗಬೇಕು. ಈ ರಾಜ್ಯದಲ್ಲಿ 25 ಜನ MP ಕೊಟ್ಟಿದ್ದೀವಿ, ಆದರೆ ನಮ್ಮ ಕರ್ನಾಟಕಕ್ಕೆ ಸೌತ್ ಇಂಡಿಯಾ ಬಗ್ಗೆ ತಿಳ್ಕೊಂಡ್ರೆ ನಮ್ಮ ಪೂರ್ತಿ ನಮ್ಮ ಕರ್ನಾಟಕಕ್ಕೆ ಚೆನ್ನಾಗಿ ಒಂದು ಮಾಡಬೇಕಂತ ತಿಳ್ಕೊಳ್ತೀವಿ. ನೀರಿನ ಸಮಸ್ಯೆ ಇದೆ, ಅದನ್ನು ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ಟರೆ ಚೆನ್ನಾಗಿರುತ್ತೆ. ಈಗ GST ಮ್ಯಾಕ್ಸಿಮಮ್ GST ಕಡಿಮೆ ಆಗಬೇಕು. GST ತುಂಬ ತೊಂದರೆ ಆಗಿದೆ. ಆಮೇಲೆ ಅಂದರೆ ಈ ಬ್ಯಾಂಕ್ ಅಂದರೆ ಬ್ಯಾಂಕ್ಸ್ ಬಂದು ಮಿನಿಮಮ್ ಡೆಪಾಸಿಟ್ ಇರಬೇಕಂತ ಇದೆ ಅಲ್ಲ, ಅದನ್ನು ತೆಗೆದುಬಿಟ್ಟು ಚೆನ್ನಾಗಿರುತ್ತೆ ಅಂತ ಕಾಣಿಸ್ತದೆ. ಮಿನಿಮಮ್ ಡೆಪಾಸಿಟ್ ಬಡವರಿಗೆಲ್ಲ ಎಲ್ಲಿ ಬೇಕು? 3,000 2,000 ಹೇಳೋದು ತುಂಬ ಕಷ್ಟ ಇದೆ. ಬಡವರಿಗೆಲ್ಲ ಸುಮಾರು ಒಂದು ಆಶ್ವಾಸ ಕೊಟ್ಟರು. ಗ್ಯಾಸ್ದು ಕಾಂಗ್ರೆಸ್ ಪೀರಿಯಡಲ್ಲಿ 1 ರೂಪಾಯಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ಹೋರಾಟ ಮಾಡಿದರು. ಇವಾಗ ಅವ್ರ ಇಷ್ಟಕ್ಕೆ ಎಲ್ಲಿಗೋ ಹೋಗ್ಬಿಟ್ಟಿದೆ ಗ್ಯಾಸು, ಅದನ್ನು ರೆಡ್ಯೂಸ್ ಮಾಡಬೇಕು.
ಆಮೇಲೆ ರೈಲ್ವೆದು ಟಿಕೆಟ್ಸ್ ಸ್ವಲ್ಪ ಮಿನಿಮೈಸ್ ಮಾಡಿ ಬಡವ್ರಿಗೆಲ್ಲ ಹೆಲ್ಪ್ ಆಗೋ ಥರ ಮಾಡಬೇಕು. ರೈಲ್ ಫೆಸಿಲಿಟೀಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕು. ಈ ನೀರಿನ ವ್ಯವಸ್ಥೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಆ ಎಲ್ಲ ರಿವರ್ಸ್ಗಳು ಒಂದಾಗಿ ಸೇರಿ ಒಂದು ವ್ಯವಸ್ಥೆ ಮಾಡಬೇಕಂತ ಮೊದಲಿಂದಲೇ ಇದೆ. ಈ ಪೀರಿಯಡಲ್ಲಿ ಅವ್ರನ್ನ ಅದನ್ನು ರೆಡಿ ಮಾಡಿ ಕೊಟ್ಟರೆ ಎಲ್ಲ ಜನಗಳಿಗೂ ಎಲ್ಲ ಸ್ಟೇಟ್ಗೂ ಯೂಸ್ ಆಗುತ್ತೆ. ನಿರ್ಮಲಾ ಸೀತಾರಾಮನ್ ಅವರು ನಮ್ಮೂರು, ನಮ್ಮ ಕರ್ನಾಟಕದವರಾಗಿ ಅವರು ಕೇಂದ್ರದಲ್ಲಿ ಹಣಕಾಸು ಮಂತ್ರಿ ಆಗಿರೋದ್ರಿಂದ ತುಂಬ ಸಂತೋಷ. ಅವ್ರು ಏನು ಮಾಡಬೇಕು ಅಂದರೆ ಇವಾಗ ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಸ್ವಲ್ಪ ತುಂಬ ಹೆಲ್ಪ್ ಮಾಡಬೇಕು, ಜಿ ಎಸ್ ಟಿ ಕಮ್ಮಿ ಮಾಡಬೇಕು, ಸ್ವಲ್ಪ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಸ್ವಲ್ಪ ಲೋನ್ಗಳು ಕೊಟ್ಟು ಅದನ್ನ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದು ಬೆಳೆದ್ರೆ ನಿರುದ್ಯೋಗಿಗಳಿಗೆ ಸ್ವಲ್ಪ ಉದ್ಯೋಗ ಸಿಗುತ್ತೆ. ಅವ್ರು ಬೆಳೆಯೋದಕ್ಕೆ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬೆಳೆಯೋಕೆ ಬಿಡ್ತಾ ಇಲ್ಲ ಅಂದರೆ ಯಾರು ನಿರುದ್ಯೋಗ ಕಮ್ಮಿ ಆಗದೇ ಇಲ್ಲ. ಪ್ರಥಮ ಬಾರಿ ನಮ್ಮ ಇಂಡಿಯಾದಲ್ಲಿ ಒಬ್ಬ ಮಹಿಳೆ ಹಣಕಾಸು ಸಚಿವರಾಗಿ ಮಂಡನೆ ಮಾಡ್ತಾ ಇದ್ದಾರೆ. ನಾನು ಕೇಳೋದೇನಂತಂದರೆ, ರೈತರಿಗೆ, ಕಾರ್ಮಿಕರಿಗೆ, ಬಡವರಿಗೆ ಒಳ್ಳೆಯ ರೀತಿಯ ಒಂದು ಬಜೆಟ್ ಮಂಡಳಿ ಆಗಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ದಿನನಿತ್ಯದ ಬಳಕೆಗಳು ಏನು ಬೇಕು, ಅಕ್ಕಿ, ಸಕ್ಕರೆ, ಬೆಲ್ಲ, ಬೇಳೆ, ಇದರ ಮೇಲೆ ಸುಂಕ ಕಡಿಮೆ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಾವು ಆಶಾಭಾವನೆಯಲ್ಲಿ ಇದ್ದೀವಿ. ಕರ್ನಾಟಕದಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗೋ ಥರ, ನಮ್ಮ ಯೂತ್ಸ್ಗೆ ಒಳ್ಳೆ ಜಾಬ್ ಸಿಗೋ ಥರ, ಏನೊಂದು ಸೆಂಟ್ರಲಿಂದ ಯಾವುದೇ ರೀತಿಯಾದ ರೈಲ್ವೆ ಜಾಬ್ಸ್ ಆಗಿರ್ಬೋದು, ಪ್ರತಿಯೊಂದು ಯಾವುದೇ ರೀತಿಯಾದ ಒಂದು ಜಾಬ್ಸ್ ಆದ್ರೂ ನಮ್ಮ ಕರ್ನಾಟಕಕ್ಕೆ ಒಂದು ಕನ್ನಡಿಗರಿಗೋಸ್ಕರ ಒಂದು ಕರ್ನಾಟಕದಲ್ಲಿ ಯಾವ್ಯಾವ ಜಾಬ್ ಇದ್ದಾವೆ ಅದು ಅವ್ರವ್ರ ಕರ್ನಾಟಕದಲ್ಲೇ ಸಿಗೋ ಥರ ಮಾಡಿಕೊಡ್ಲಿಕ್ಕೆ ಕೇಳ್ಕೊಳ್ತೀವಿ. ಮತ್ತು ಉದ್ಯೋಗ ಸೃಷ್ಟಿ ಸಣ್ಣ ಕೈಗಾರಿಕೆಗಳಿಗೆ ಏನು ಒಂದು ಹಳ್ಳಿ ಕಡೆ ಒಂದು ಸ್ವಲ್ಪ ಏನು ಯೂಸ್ ಆಗುತ್ತೆ ಅದೇ ಥರದ ಒಂದು ಬಜೆಟನ್ನು ಮಂಡನೆ ಮಾಡಲಿಕ್ಕೆ ಒಂದು ಸ್ವಲ್ಪ ರೈತರ ಪರವಾಗಿ ಎಲ್ಲದಕ್ಕೂ ನೋಡಿಕೊಂಡು ಸ್ವಲ್ಪ ಬಜೆಟನ್ನು ಮಂಡನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಕರ್ನಾಟಕದಿಂದ ಎಲೆಕ್ಟ್ ಆಗಿ ಅವರು ನಮಗೆ ಕರ್ನಾಟಕಕ್ಕೆ ಆದಷ್ಟು ಹೆಚ್ಚಿನ ಆದ್ಯತೆ ಕೊಡಬೇಕು. ಕರ್ನಾಟಕಕ್ಕೆ ನೀರು ನಮ್ಮ ಕಾವೇರಿ ನಮ್ಮ ಕರ್ನಾಟಕಕ್ಕೆ ಬೇಕು, ಮತ್ತು ರೈಲ್ವೆಲಿ ನಮ್ಮ ಕರ್ನಾಟಕದವರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇದಕ್ಕೋಸ್ಕರ ಏನು ಮಾಡಿದ್ರೂ ನಮ್ಮ ಕರ್ನಾಟಕಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಯಾಕೆಂದರೆ ನೀವು ಕರ್ನಾಟಕದಿಂದ ಎಲೆಕ್ಟ್ ಆಗಿದ್ದೀರಾ, ನಿರ್ಮಲಾ ಸೀತಾರಾಮನ್ ಅವರೇ. ಬಜೆಟ್ನ ಬಗ್ಗೆ ಜನಸಾಮಾನ್ಯರ ನಿರೀಕ್ಷೆಗಳು ಏನಾಗಿದೆ ಅಂತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ರಿ.